ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಅಣ್ಣಾ ಹೋರಾಟಕ್ಕೆ ಮಾಜಿ ಸಿಎಂ ಯಡಿಯೂರಪ್ಪ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಇಂದಿನಿಂದ ಯಡಿಯೂರಪ್ಪ ಎಂಜಿ ರಸ್ತೆಯ ಗಾಂಧಿ ಪ್ರತಿಮೆ ಎದುರು ಧರಣಿ ಆರಂಭಿಸಲಿದ್ದಾರೆ. ಭ್ರಷ್ಟಾಚಾರದ ಆರೋಪ ಹೊತ್ತಿರೋರೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟಕ್ಕೆ ಇಳಿತಿದ್ದಾರೆ. अण्णा हजारे होराटक्के विद्यार्थिगळु विविध संघ संस्थेगळु कार्मिकरु वर्तकरु टेक्कीगळु निवृत्त न्यायमूर्ति संतोष हेगडे उद्यमी कैप्टन गोपिनाथ संसद राजीव चंद्रशेखर बेंबल सूचिसिद्दारे. ई एल्लर बेंबलक्के ओंदु अर्थ इदे. आदरे मैतुंब भ्रष्टाचारद आरोप होत्तिरोरु अण्णा हजारेगे जय हो अंद्रे अण्णागे बेंबलिसि धरणी नडेसिदरे आश्चर्य आगदे इरुत्ता. इंथ ओंदु आश्चर्य मूडिसिरोरु माजी मुख्यमंत्री बिएस येडियूरप्प. यस, ಹಲವಾರು ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಆರೋಪಿ ಸ್ಥಾನದಲ್ಲಿ ನಿಂತಿರುವ ಯಡಿಯೂರಪ್ಪ ಇಂದಿನಿಂದ ಅಣ್ಣಾ ಹಜಾರೆಗೆ ಬೆಂಬಲಿಸಿ ಧರಣಿ ಕೂರುತ್ತಿದ್ದಾರೆ. ಅದು ಎಂಜಿ ರಸ್ತೆಯ ಗಾಂಧಿ ಪ್ರತಿಮೆ ಎದುರು. ಎಡ್ಡಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಕೆಎಸ್ ಈಶ್ವರಪ್ಪ ಸಾಥ್ ನೀಡಲಿದ್ದಾರೆ. ಏನ್ ಸರ್, ಇದೇನು ತಮ್ಮ ಮೇಲಿರುವ ಆರೋಪಗಳಿಂದ ಹೊರಬರುವ ಪ್ರಯತ್ನನ ಅಂತ ಮಾಜಿ ಸಿಎಂಗೆ ಕೇಳಿದ್ರೆ ಏನು ಹೇಳಿದೆ ಎಂದು ಹೋದರು. ಅಣ್ಣಾ ಹಜಾರೆಯವರ ಬಂಧನ ಮಾಡಿರುವಂತ ಕ್ಷಮೆ ಅಪರಾಧ, ಇದಕ್ಕಾಗಿ ಪ್ರಧಾನಿಯವರು ಕ್ಷಮೆ ಕೇಳಬೇಕು ಅಂತ ಹೇಳಿ ಮತ್ತೆ ಅವರ ಉದ್ದೇಶ ಸಫಲ ಆಗಬೇಕು ಅಂತ ಹೇಳಿ ಅವರ ಬೆಂಬಲಿಗರಾಗಿ ಪಕ್ಷಾತೀತವಾಗಿ ದೊಡ್ಡ ಒಂದು ಹೋರಾಟ ಆಂದೋಲನದ ರೂಪದಲ್ಲಿ ಪ್ರಾರಂಭ ಆಗ್ತಾ ಇದೆ. ಈ ಒಂದು ಹೋರಾಟಕ್ಕೆ ಯಶಸ್ಸು ಸಿಗುವವರೆಗೂ ಲೋಕಪಾಲ ಮಸೂದೆ ಯಥಾಸ್ಥಿತಿ ಪಾರ್ಲಿಮೆಂಟ್ ಅಲ್ಲಿ ಒಪ್ಪಿಗೆ ಆಗುವವರೆಗೂ ಹೋರಾಟವನ್ನು ಮುಂದುವರಿಸಬೇಕು ಅಂತ ತೀರ್ಮಾನವನ್ನು ಮಾಡಿದೆ. ಸ್ವಾತಂತ್ರ್ಯದ ಮೌಲ್ಯಗಳನ್ನು ಎತ್ತಿ ಹಿಡಿಯಬೇಕು, ಅದನ್ನು ಅಣ್ಣಾಜಾರ್ಯರು ಮಾಡ್ತಾ ಇದ್ದಾರೆ, ಅದಕ್ಕಾಗಿ ನಮ್ಮ ಸಂಪೂರ್ಣ ಬೆಂಬಲ. ಅಂದ್ರೆ ನಿಮ್ಮ ಮೇಲೆ ಇರುವಂತ ಆರೋಪದಿಂದ ಹೊರಬರುವಂತ ಪ್ರಯತ್ನ ಅಲ್ಲ ಇದು. ಯಡಿಯೂರಪ್ಪ ಧರಣಿ ಕೂರೋ ನಿರ್ಧಾರಕ್ಕೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ. ಯಡಿಯೂರಪ್ಪನವರ ಧರಣಿಯನ್ನ ಕುಮಾರಸ್ವಾಮಿ ತೋಳ ಕುರಿ ಕಾಯುವಂತಾಗಿದೆ ಅಂತ ಲೇವಡಿ ಮಾಡಿದ್ದಾರೆ. ಕುರಿಯನ್ನ ನಾನು ಕಾಯ್ತೀನಿ ಅಂತಕ್ಕಂತ ಘೋಷಣೆ ಮಾಡಿ ಕುರಿಗೆ ರಕ್ಷಣೆ ಮಾಡತಕ್ಕಂತ ಒಂದು ಸಂದೇಶ ಕೊಟ್ಟಂತ ಒಂದು ಹೋಲಿಕೆ ಇದು ಅಂತಕ್ಕಂತ ಹೇಳಲಿಕ್ಕೆ ಬಯಸ್ತೇನೆ. ಅಣ್ಣಾ ಹೋರಾಟಕ್ಕೆ ಬೆಂಬಲಿಸುತ್ತಿರುವ ಯಡಿಯೂರಪ್ಪನವರ ಉದ್ದೇಶ ಏನಿದೆಯೋ ಗೊತ್ತಿಲ್ಲ. ಆದರೆ ಭ್ರಷ್ಟಾಚಾರದ ಆರೋಪದಿಂದಲೇ ಸಿಎಂ ಪಟ್ಟ ಕಳೆದುಕೊಂಡ ಯಡಿಯೂರಪ್ಪ ಭ್ರಷ್ಟಾಚಾರದ ವಿರುದ್ಧ ಧರಣಿ ಕೂರ್ತಿರೋದು ನಿಜಕ್ಕೂ ಹಾಸ್ಯಾಸ್ಪದ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.